ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳ ನಮ್ಮ ಚಾನಲ್ಗೆ ಸ್ವಾಗತ. ಗುಡ್ ನ್ಯೂಸ್ ಕೂಡ ಬಂದಿದೆ ಸಿ ಟಿ ವಿದ್ಯಾರ್ಥಿಗಳನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ವಿದ್ಯಾರ್ಥಿಗಳು ನೋಡ್ತಿರ್ತೀರ, ನಿಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಫೈನಲ್ ಸೀಟ್ ಮ್ಯಾಟ್ರಿಕ್ ಕೂಡ ಪ್ರಕಟವಾಗಿದೆ. ಆದಷ್ಟು ಬೇಗ ಆಗ್ತಿತ್ತು, ಒಂದೇ 16th ಬಂದ್ಬಿಟ್ಟು ನಮಗೆ ಪ್ರಕಟವಾಗಿದೆ. ಇನ್ನು ಕೂಡ ನಮಗೆ ಫೀಸ್ ಸ್ಟ್ರಕ್ಚರ್ ಕೂಡ ಕೊಡಬೇಕಾಗುತ್ತೆ. ಫೀಸ್ ಇನ್ಕ್ರೀಸ್ ಮಾಡಿದ್ದಾರೆ ಗೌರ್ಮೆಂಟ್ ಅಲ್ಲೂ ಕೂಡ, ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಕೂಡ ಇನ್ಕ್ರೀಸ್ ಮಾಡುವ ಸಾಧ್ಯತೆ ಇದೆ. ಅದರ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಫೈನಲಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿದ್ದಾರೆ. ಈ ಹಿಂದೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಮಾಡಿದ್ರು, ಈಗ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಮಾಡಿದ್ದಾರೆ. ಇದು ನೋಡ್ಕೊಳ್ಳಿ ಯಾವ ಕಾಲೇಜ್ ಎಷ್ಟು ಸೀಟ್ ಇದೆ ಅಂತ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಯಾವ ಬ್ರಾಂಚ್ ಇದೆ ಅಂತ ನೋಡ್ಕೊಳ್ಳಿ. ಮೊದಲು ನೀವು ಬಂದ್ಬಿಟ್ಟು ಮೇನ್ ಆಗಿ ನೋಡ್ಕೋಕಾಗುತ್ತೆ, ಕೆಲವೊಂದು ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೀಟ್ ಗಳು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಕೆಲವೊಂದು ಪ್ರೈವೇಟ್ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ ಗಳು ಇರೋದಿಲ್ಲ, ಯಾಕಂದ್ರೆ ಡಿಮ್ಯಾಂಡ್ ಇರೋ ಕಾರಣ ಕಂಪ್ಯೂಟರ್ ಸೈನ್ಸ್ ಕೊಡೋದಿಲ್ಲ. ಅವರು ಏನ್ ಮಾಡ್ತಾರೆ ಅಂದ್ರೆ ಅದರ ಮ್ಯಾನೇಜ್ಮೆಂಟ್ ಹಾಕೋಬಿಡ್ತಾರೆ. ಆ ರೀತಿ ಕೂಡ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ಕೆಲವೊಂದು 7 ಕಾಲೇಜಲ್ಲಿ ಕೂಡ 2 ಟೈಪ್ ಇರುತ್ತೆ, ಟೈಪ್ 1 ಟೈಪ್ 2 ಇರುತ್ತೆ. ಟೈಪ್ 1 ಕಂಪ್ಲೀಟ್ಲಿ ಗವರ್ಮೆಂಟ್ ಆಗಿರ್ತದೆ, ಟೈಪ್ 2 ಪ್ರೈವೇಟ್ ಸೀಟ್ ಆಗಿರ್ತದೆ. ಇಲ್ಲಿ ಫೀಸ್ ಬೇರೆ ಆಗುತ್ತೆ, ರ್ಯಾಂಕಿಂಗ್ ಬೇರೆ ಆಗುತ್ತೆ, ಕಟ್ ಆಫ್ ಬೇರೆ ಆಗುತ್ತೆ. ಅದ್ರ ಕೂಡ ನೋಡ್ಕೊಳ್ಳಿ ಇಡೇ ಬರುತ್ತೆ. ಇಲ್ಲಿ ಯಾವ ಇದೆ ನೋಡಬಹುದು, ನಂಜನಗೂಡು ರೋಡ್ ಚಾಮರಾಜನಗರ ಇಲ್ಲಿ ಇದೆ ನೋಡೋದ್ರಲ್ಲಿ. ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇದೆ. ಈ ಸಿವಿಲ್ ಅಲ್ಲಿ ಎಷ್ಟು ಇಂಟೇಕ್, ಎಷ್ಟು ಟೋಟಲ್ ಗವರ್ಮೆಂಟ್ ಸೀಟ್ ಎಷ್ಟು ಅಂತ ಇದೆ. ಅದರಲ್ಲಿ ಪಿ ಎಚ್ 3 ಹೋಗುತ್ತೆ, ಸ್ಪೆಷಲ್ ಕ್ಯಾಟಗರಿ 1 ಹೋಗುತ್ತೆ, ಎಚ್ ಕೆ 5 ಹೋಗುತ್ತೆ, ಆರ್ ಕೆ ಬಂದ್ಬಿಟ್ಟು 51 ಆಗುತ್ತೆ. ಪಿ ಎಚ್ ಅಂದ್ರೆ ನಿಮ್ಗೆ ಗೊತ್ತಿರೋ ಪಿ ಎಚ್ ಹಿಡಿದು, ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ಎನ್ ಸಿ ಸಿ ಸ್ಕೌಟ್ ಗೈಡ್ಸ್ ಅವ್ರು ಬರ್ತಾರೆ, ಎಚ್ ಕೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಬರ್ತಾರೆ, ಆರ್ ಕೆ ಅಂದ್ರೆ ಎಂಟರ್ ಕರ್ನಾಟಕ ಬರ್ತದೆ. ಆರ್ ಕೆ ಅಂದ್ಬಿಟ್ರೆ ಎಲ್ಲರೂ ಕೂಡ ಬರ್ತಾರೆ, ಪಿ ಎಚ್ ಬರ್ತಾರೆ, ಎಸ್ ಪಿ ಬರ್ತಾರೆ, ಎಚ್ ಕೆ ಬರ್ತಾರೆ, ಆರ್ ಕೆ ಎಲ್ಲರೂ ಕೂಡ ಬರ್ತಾರೆ. ಹೈದರಾಬಾದ್ ಕರ್ನಾಟಕದಲ್ಲಿರೋರು ಕೂಡ ಟೋಟಲ್ ಆರ್ ಕೆ ಎಚ್ ಕೆ ಎರಡಕ್ಕೂ ಬರ್ತಾರೆ. ಎಚ್ ಕೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಇದು ಡಿಸ್ಟಿಕ್ಗಳು ಅಂತ ಅವರಿಗೆ ರಿಸರ್ವೇಶನ್ ಇದೆ, ಇಂಟಿಟ್ಯೂಟ್ ಸೀಟ್ಗಳು ಅಂತ ಫಿಕ್ಸ್ ಆಗಿರ್ತದೆ. ನೋಡ್ಕೊಳ್ಳಿ, ಕಮ್ ಟು ಪ್ರೈವೇಟ್ ಪ್ರೈವೇಟ್ ಸೀಟ್ಗಳಿಗೆ ಕಾಲೇಜ್ಗಳಿಗೆ ಕೂಡ ನಿಮಗೊಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ನೋಡ್ತೇನೆ, ನೋಡ್ಬೋದು ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದಪ್ಪ, ಎಸಿಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ರೋಡ್ ಬೆಂಗಳೂರು ಕೆಂಗೇರಿ ಹತ್ರ. ಇಲ್ಲಿ ನೋಡೋದಾದ್ರೆ ಹೆಂಗಿದೆ ಅಂದ್ರೆ ಇಂಟೇಕ್ ಎಷ್ಟಿದೆ, 60 ಸೀಟ್ ಇರುತ್ತೆ. ಅದರಲ್ಲಿ ಕೆ ಎ 27 ಥ್ರೂಔಟ್ ಗೌರ್ಮೆಂಟ್ ಸೀಟ್ಗಳು, ಗೌರ್ಮೆಂಟ್ ಮುಖಾಂತರ 27 ಸೀಟ್ಗಳು ಕೊಡ್ತಾರೆ. ಆ 27 ನಿಮಗೆ ಆರ್ ಕೆ ಅಂದ್ರೆ ಎಲ್ರಿಗೂ ಕೂಡ 24 ಇರುತ್ತೆ. ಎಚ್ ಕೆ ಎಸ್ ಯುಸ್ವಲ್ 2 ಇರುತ್ತದೆ, ಸ್ಪೆಷಲ್ ಇಲ್ಲ. ಪಿ ಎಚ್ ಬಂದ್ಬಿಟ್ಟು 1 ಸೀಟ್ಗಳು ಕೂಡ ಇರ್ತವೆ ಆಸ್ ಪರ್ ರೂಲ್ಸ್. ನಂತರ ಕ್ಯಾಟಗರಿ 2 ಅಂದ್ರೆ ಇದು ಟೈಪ್ 2 ಬಂದ್ಬಿಟ್ಟು ಕಮೆಂಟ್ ಗೆ ಮುಖಾಂತರ ಸ್ವಲ್ಪ ಸೀಟ್ಗಳು ಕೊಡ್ಕೊಳ್ತಾರೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಸೀಟ್ಗಳು ಕೂಡ ಇರ್ತವೆ. ಎಸ್ ಎನ್ ಕೆ ನಡೆದಿದೆ, ಎಸ್ ಎನ್ ಕೆ ಸೇಮ್ ಇನ್ಕಮ್ ಕಡಿಮೆ ಬರುತ್ತೆ. ಅದನ್ನ ನೋಡ್ಕೊಳ್ಳಿ, ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿ ಇರುತ್ತದೆ ಅಂತ. ಅಲ್ಲಿ ಕೊಟ್ಟಿದ್ದಾರೆ ಈ ರೀತಿ, ಗೌರ್ಮೆಂಟ್ ಆದ್ರೆ ಗೌರ್ಮೆಂಟ್ ಸೀಟ್ಗಳು ಕೂಡ, ಪ್ರೈವೇಟ್ ಆದ್ರೆ ವೇವ್ಸ್ ಆಫ್ ಮೀನ್ಸ್ ಕಮೆಂಟ್ ಕೆ ಮುಖಾಂತರ ತಗೊಳ್ತಾರೆ, ಮ್ಯಾನೇಜ್ಮೆಂಟ್ ತಗೊಳ್ತಾರೆ, ಅವರು ಅವರವರ ಇನ್ಕಮ್ ತಕ್ಕಂತೆ. ಬಟ್ ಫೀಸ್ ಇರುತ್ತೆ, ಗೌರ್ಮೆಂಟ್ ಸೀಟ್ ಎಸ್ ನಿಮಗೆ ಕಡಿಮೆ ಸಿಗುತ್ತೆ, ಕಾಮೆಂಟ್ ಗೆ ಬಂದ್ಬಿಟ್ಟು ಫೀಸ್ ಕೂಡ ಜಾಸ್ತಿ, ಮ್ಯಾನೇಜ್ಮೆಂಟ್ ನೀವು ಮಾತಾಡೋಂಗಿಲ್ಲ, ಇಷ್ಟ ಒಂದಷ್ಟು ಫೀಸ್ ಕೂಡ ಮಾಡ್ತಾರೆ. ನೋಡ್ಕೊಳ್ಳಿ ನಿಮ್ಗೆ ಯಾವ ಕಾಲೇಜಸ್, ಯಾವ ಕೋರ್ಸ್, ಎಷ್ಟು ಸಿಟಿ ಇದೆ ನೋಡ್ಕೊಳ್ಳಿ, ನಿಮ್ಗೆ ಐಡಿಯಾ ಬರುತ್ತೆ. ನೋಡಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬಂದ್ಬಿಟ್ಟು ಯಾವ್ದು ಕಾಲೇಜ್ ಅಪ್ಪ, ಎಪಿಎಸ್ ಕಾಲೇಜ್ ಇಂಜಿನಿಯರಿಂಗ್ ಕನಕಪುರ ರೋಡ್ ಬೆಂಗಳೂರು. ನೋಡಿ ಸಿಎಸ್ ಬಂದ್ಬಿಟ್ಟು 120 ಸೀಟ್ ಕೊಟ್ಟಿದ್ದಾರೆ. ವಿತ್ ಲ್ಯಾಕ್ ಆಫ್ ಡಿಮ್ಯಾಂಡ್ ಇದೆ, ಬಂದೇ ಬರ್ತಾರೆ, ಅತಳ ವಿತಳ ಪಾತಳ ತಳದಳ ಇದ್ರು ಕೂಡ ಬಂದ್ಬಿಟ್ಟು ಜಾಯ್ನ್ ಆಗ್ತಾರೆ. ಅದಕ್ಕೆ ಅವರು ಸ್ಟ್ರಾಟಜಿ ಕೂಡ ಮಾಡ್ತಾರೆ, ಸೀಟ್ ಜಾಸ್ತಿ ಇಂಟೇಕ್ ಕೊಡ್ತಾರೆ, ಜಾಸ್ತಿ ಇದಾಗುತ್ತೆ. ಬಟ್ ಸಿವಿಲ್ ಇಂಜಿನಿಯರಿಂಗ್ 30 ಕೊಟ್ಟಿದ್ದಾರೆ, ಬೇರೆ ಬೇರೆ ಎಲ್ಲ ಕೊಟ್ಟಿದ್ದಾರೆ, 60 ಕೊಟ್ಟಿದ್ದಾರೆ ಡಿಮ್ಯಾಂಡ್ ಇದೆ. ಇಸಿ 60 ಕೊಟ್ಟಿದ್ದಾರೆ ಡಿಮ್ಯಾಂಡ್ ಇದೆ. ಸಿವಿಲ್ ಸೈಬರ್ ಸೆಕ್ಯೂರಿಟಿ ಎಲ್ಲ ಕಡಿಮೆ ಕೊಟ್ಟಿದ್ದಾರೆ, ಅವರೆಲ್ಲ ಸ್ಟ್ರಾಟಜಿ ಮೇಲೆ ಕೂಡ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಮೇನ್ ಆಗಿ ಅವರೊಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ ಅಂದ್ರೆ ಮೇನ್ ಆಗಿ ಅವರು ಟ್ರಿಕ್ಸ್ ನ ಉಪಯೋಗಿಸಬೇಕಾಗುತ್ತೆ, ಯಾವ್ದು ಸೀಟ್ ಡಿಮ್ಯಾಂಡ್ ಇದೆ ಯಾವ್ದು ಅಂತ. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ಎಲ್ಲರೂ ಕೂಡ ಅನ್ನೋಗ್ತಾರೆ, ಆ ತರ ಇರ್ತದೆ. ನೀವು ಚೆಕ್ಔಟ್ ಮಾಡ್ಕೊಂಡು ನಿಮ್ಗೆ ಐಡಿಯಾ ಬರುತ್ತೆ ಯಾವ ಕಾಲೇಜ್ ಸೀಟ್ ನೀವು ಯಾವ್ದು ಕಪ್ಲೈ ಮಾಡೋದು ನೋಡ್ಕೊಳ್ಳಿ, ಐಡಿಯಾ ಬರುತ್ತೆ. ನೀವು ವಿಡಿಯೋ, ಥ್ಯಾಂಕ್ ಯು.